ಎಲ್ಲರ ಬಗ್ಗೆ ಮಾತಾಡಿ ಅಂಬರೀಷ್ ಅವರ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ಇದು ಕಂಪ್ಲೀಟೇ ಆಗೋದಿಲ್ಲ ಸೊ ಏನು ಹೇಳ್ತೀರಾ ಅಂಬಿ ಅವರು ಇಲ್ಲದಂತಹ ಕನ್ನಡ ಚಿತ್ರರಂಗ ಮುನ್ನಡೆಸ್ತಾ ಇದ್ದಾರೆ ಆದರೆ ಅವರಿದ್ದಾಗ ಆ ಒಂದು ಹವಾನೇ ಬೇರೆ ಸೊ ಹೇಗಿಲ್ಲ ಮಾಡ್ಕೊಳ್ಳಿ ಏನೋ ನಮ್ಗೆ ಇಲ್ಲ ಅಂತ ಅನ್ನಿಸ್ತಾನೆ ಇಲ್ಲ ನನ್ನ ಅವರ ನಂಟು ಮೂವತ್ತ ಮೂರು ವರ್ಷನಾ ಮೂವತ್ತ ನಾಲ್ಕು ವರ್ಷ ತುಂಬ ಜಾಲಿ ಅಂಥ ಒಬ್ಬ ವ್ಯಕ್ತಿ ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ವ್ಯಕ್ತಿಯೆಲ್ಲವೂ ಇರುತ್ತೆ ಕೋಪ ಇರುತ್ತೆ ದುಃಖ ಇರುತ್ತೆ ಆಸೆ ಇರುತ್ತೆ ಸಂತೋಷ ಇರುತ್ತೆ ಅಲ್ವೇ ಎಲ್ಲ ರೀತಿಯಲ್ಲೂ ನಾವು ಒಬ್ಬರನ್ನ ನೋಡ್ತಾ ಇರ್ತೀವಿ ಅಂಬರೀಷ್ ಅವರಲ್ಲಿ ದುಃಖ ನೋಡೋಕ್ಕಾಗಲ್ಲ ಬೇಸರ ನೋಡೋಕ್ಕಾಗಲ್ಲ ನೋಡೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಅವ್ರು ಎದ್ದು ಟೆನ್ಷನೇ ಮಾಡ್ಕೊಳ್ಳಲ್ಲ ಎದ್ರೆ ಎದ್ದಂಗೆ ಮಲಗಿದ್ರಿಂದ ಮಾಡ್ದಂಗೆ ಅವ್ರು ಎದ್ದು ಬಂದರೆ ಶೂಟಿಂಗು ಅವ್ರನ್ನ ಏ ಸಾರ್ ಅಲ್ಲೆಲ್ಲ ಕಾಯ್ತಿದ್ದಾರೆ ಅಂದರೆ ಅವ್ರು ಟೆನ್ಷನ್ ಆಗ್ತಾನೇ ಇರಲಿಲ್ಲ ಇವರು ಹೋದಾಗಲೇ ಶೂಟಿಂಗ್ ಆ ಥರ ಅವರು ಶಿಸ್ತಿಗೆ ವಿರುದ್ಧ ಅವರು ತುಂಬ ನೋಡಿ ನಾನು ಅದನ್ನ ಹೇಳಲೇಬೇಕು ಏನು ಅಂದರೆ ನಾನು ವೀರಪರಂಪರೆ ಮಾಡಿದೆ ವೀರ ಪರಂಪರೆ ಮಾಡುವಾಗ ತುಂಬ ಕ್ಲೋಸ್ ಆಗಿ ತುಂಬ ಕ್ಲೋಸ್ ಆಗಿದ್ವಿ ನಾವು ಏನು ಅಂದರೆ ಎಲ್ಲರಿಗೂ ಒಂದು ಈಗ ಎಸ್ ಅವರು ಬೆಳಗ್ಗೆ ಏಳು ಗಂಟೆಗೆಲ್ಲ ಶಾರ್ಟ್ ತೆಗೀತಾರೆ ಆರು ಆರುವರೆಗೆ ಶಾರ್ಟ್ ತೆಗೀತಾರೆ ಅಂಬರೀಷ್ ಅವರು ಹನ್ನೆರಡು ಗಂಟೆಗೆ ಬರ್ತಾರೆ ಹೇಗೆ ಮ್ಯಾಚ್ ಆಗುತ್ತೆ ಅಂತ ಸರಿ ನಾನು ಏನೂ ಹೇಳಲಿಲ್ಲ ನೀವು ಇಷ್ಟು ಗಂಟೆಗೆ ಬರಬೇಕು ಇದೆಲ್ಲ ಏನೂ ಹೇಳಲೇ ಇಲ್ಲ ಬರಲಿ ಬಿಡಿ ನಮಗೆ ಯಾಕಂದರೆ ಸುದೀಪ್ ಅವರು ಇದ್ದಾರೆ ಅವ್ರು ಬರೋವರೆಗೂ ಇವ್ರು ಸೀನ್ ಅಂತ ಸುದೀಪ್ ಅವ್ರು ನನಗಿಂತ ಮೊದಲು ಸೆಟ್ಟಿಗೆ ಬರೋರು ನಾನು ಹೇಳೋದೇ ಮರ್ತೆ ತುಂಬ ಡಿಸಿಪ್ಲಿನ್ಡ್ ಅವರು ಎಷ್ಟು ಡಿಸಿಪ್ಲಿನ್ಡ್ ಅಂದರೆ ಒಂದೇ ಒಂದು ದಿನ ನನ್ನನ್ನು ಬೇಜಾರು ಮಾಡಲಿಲ್ಲ ನನಗಿಂತ ಮೊದಲು ಸೆಟ್ಟಕ್ಕೆ ಬಂದುಬಿಡೋರು ಈ ಅಂಬರೀಷ್ ಅವ್ರು ಹೆಂಗೆ ಅಂದರೆ ಇನ್ನ ಏಳು ಗಂಟೆಗೆ ಹೋಗ್ತಾನಲ್ಲ ಹೆಂಗಾರು ಇವ್ನ ಕೆಡಿಸ್ಬಿಡ್ಬೇಕು ಅಂತ ಕೆಡ್ಸೋದು ಅಂದರೆ ಹೆಂಗೆ ನಿಧಾನವಾಗಿ ಎದ್ದೊಳ್ಳಿ ಅದಕ್ಕೆ ಏನು ಮಾಡೋದಪ್ಪ ಇವನೇನು ಗುಂಡು ಹಾಕೋಲ್ಲ ಗೂಂಡಾಕ್ರೆ ಟೈಟ್ ಮಾಡೋಣ ಅಂದರೆ ಗೂಂಡು ಹಾಕಲ್ಲ ಏನು ಮಾಡೋದು ರಾತ್ರಿ ಎರಡು ಗಂಟೆವರೆಗೂ ಮಾತಾಡ್ಸೋದು ಮಾತಾಡ್ಸಿದ್ರೆ ನನಗೆ ಮಿನಿಮಮ್ ಬೇಕು ನನಗೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಎರಡು ಗಂಟೆ ಹೋಗಿ ಮಲಗಿದ್ರೆ ಖಂಡಿತ ಅವನು ಬೆಳಗ್ಗೆ ಎದ್ದಾಳಲ್ಲ ಓಕೆನಾ ಏಳು ಗಂಟೆಗೆ ಹಾಸ್ಗೆ ಬಿಡ್ತಾನೆ ಇದು ಪ್ಲ್ಯಾನ್ ಅವ್ರದ್ದು ಅವ್ರು ಏನು ಮಾಡಿದ್ರು ಏಯ್ ನನ್ನ ರೂಮಲ್ಲೇ ಊಟ ಮಾಡಬೇಕು ನಾಳೆಯಿಂದ ಶೂಟಿಂಗು ಇವತ್ತಿಂದನೇ ಪ್ರಿಪೇರ್ ಮಾಡೋದು ಒಂದು ನಾಲ್ಕೈದು ಜನ ಮಾತಾಡ್ಕೊಂಡ್ಬಿಟ್ಟಿದ್ದಾರೆ ನಾರಾಯಣ್ಣ ಎರಡು ಗಂಟೆವರೆಗೂ ಮಾತಾಡ್ಸ್ಬೇಕು ಅಂತ ನಂಗೆ ಪ್ಲ್ಯಾನ್ ಮಾಡಿದ ಗೊತ್ತಾಗೋಯ್ತು ಇಲ್ಲ ಗೊತ್ತಾ ಐಮ್ ಸಾರಿ ನನಗೆ ಗೊತ್ತಾಗಿಲ್ಲ ನಾನು ಈ ಆರ್ಟಿಸ್ಟ್ಗೆಲ್ಲ ಹೇಳ್ತಿದ್ದೆ ನೋಡಿ ನೀವೆಲ್ಲ ಅಮೃತ್ ಶೋರ್ ರೂಮಲ್ಲಿ ಇರಬಾರ್ದು ನೀವು ಊಟ ಮಾಡಿ ನಿಮ್ಗೆ ಕ್ಯಾರಿಯರ್ ಬರುತ್ತೆ ಕ್ಯಾರಿಯರ್ ಊಟ ಅಲ್ಲಿ ಎಲ್ಲ ಏಳುವರೆಗೆ ಊಟ ಮಾಡಿ ದಯವಿಟ್ಟು ಎಲ್ಲ ರೂಮಲ್ಲಿ ರೆಸ್ಟ್ ತೊಗೊಳ್ಳಿ ಬೆಳಗ್ಗೆ ಆರು ಗಂಟೆಗೆ ಸೆಟಲ್ ಇರಬೇಕು ಏಳು ಗಂಟೆಗೆ ಶಾರ್ಟ್ ತೆಗಿತೀನಿ ಅಂತ ಸೊ ಇವರು ಅಂಬರೀಷ್ ಅವ್ರ ಮಾತು ಕೇಳಬೇಕಾ ನನ್ನ ಮಾತು ಕೇಳಬೇಕಾ ಗೊತ್ತಿಲ್ಲ ನನ್ನ ಕೆಡಿಸ್ಬೇಕು ಅಂತ ಈ ಪ್ಲ್ಯಾನು ಸರಿ ನನಗೆ ಗೊತ್ತಿಲ್ಲ ಇವ್ರ ಪ್ಲ್ಯಾನು ನಾನೇನು ಮಾಡಿದೆ ಕ್ಲೀನಾಗಿ ಎಂಟುವರೆಗೆ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ನಾನೋಗಿ ಮಲಿಬಿಟ್ಟೆ ಇವರು ಕರಿತಾ ಇದ್ದಾರೆ ಹೋಗಲಿಲ್ಲ ನಾನು ಬೆಳಗ್ಗೆ ನನ್ನ ಗೆದ್ದು ನಾನು ಶೂಟಿಂಗ್ ಹೋದೆ ಎಲ್ಲ ಹೊರಟೋದ್ರು ಅಷ್ಟು ದೊಡ್ಡ ಹೋಟ್ಲಲ್ಲಿ ಒಬ್ಬರೇ ಇದ್ದಾರೆ ಇವರು ಎದ್ದುಬಿಟ್ಟು ಸರಿ ಏಯ್ ತೆಗಿಯೋ ಕಾರು ಅಂದ್ಬಿಟ್ಟು ಅವರು ಬಂದ್ಬಿಟ್ರು ನನ್ನ ಕೆಡಿಸ್ಬೇಕು ಅಂತ ಟ್ರೈ ಮಾಡಿದ್ರು ನಾನು ಅವ್ರು ಕೆಡಿಸ್ಬಿಟ್ಟೆ ನಮ್ಮದಾಟಿಗೆಲ್ಲ ಅದು ಚಿ ಆ ಮಾತು ಹೇಳಬಾರ್ದು ನೆಕ್ಸ್ಟ್ ಡೇಯಿಂದ ನಮ್ಮ ಜೊತೇಲಿ ಅವರು ಏಳು ಗಂಟೆಗೆ ಸೆಟ್ಟಿಗೆ ಬಂದ್ಬಿಡೋರು ನಾನು ಕರೀಲೇ ಇಲ್ಲ ಆಮೇಲೆ ನಾನು ಕೇಳಿದೆ ಯಾಕೆ ಬರ್ತೀರ ಅಂತ ಹೇ ಬಿಡಪ್ಪ ಡೈರೆಕ್ಟ್ರು ಅಷ್ಟು ಬೇಗ ಬಂದ್ಬಿಟ್ರೆ ನಾವು ರೂಮಲ್ಲಿ ಮಲ್ಕೊಂಡಿದ್ರೆ ಅವಮಾನ ಆಗುತ್ತೆ ನಾನು ಬಂದ್ಬಿಡ್ತೀನಿ ಮೇಕಪ್ ಹಾಕೋತೀನಿ ನಿಮಗೆ ಇಷ್ಟ ಆದರೆ ಶಾರ್ಟ್ ತೆಗೆ ಇಲ್ಲಾಂದ್ರೆ ಕೂತ್ಕೊಂಡಿರ್ತೀನಿ ಅಲ್ಲಿ ಅನ್ನೋರು ಹಾಗಾಗಿ ಎಂಟು ಗಂಟೆಗೆ ಒಂದು ಸೆಟ್ಟಲ್ಲಿ ಶೂಟಿಂಗ್ ನಡೆದಿದೆ ಅಂಬರೀಷ್ ಅವ್ರದ್ದು ಅಂದರೆ ಅದು ವೀರ ಪರಂಪರೆ ಎಂಟು ಮುಖಾಲಿಗೆ ಅವ್ರು ತಿಂಡಿ ಮಾಡಿದ್ದಾರೆ ಅಂದರೆ ಆ ಸೆಟ್ಟು ವೀರ ಪರಂಪರೆ ಇನ್ನೊಂದು ಹೇಳ್ತೀನಿ ನಿಮಗೆ ಹೇಳೇಬೇಕು ನಮ್ಮ ಉದ್ಯಮಕ್ಕೆ ಗೊತ್ತಿರತಕ್ಕಂಥ ವಿಚಾರ ಅಂಬರೀಷ್ ಅವ್ರು ಎಲ್ಲಿರ್ತಾರೆ ಅಲ್ಲೊಂದು ಟೇಬಲ್ಲು ವೈಟ್ ಕ್ಲಾತು ಕಾರ್ಡ್ಸ್ ಇರುತ್ತೆ ಅದಿಲ್ಲದೆ ಅದಿದ್ದರೆ ಅಂಬರೀಷ್ ಅವರು ಇದ್ದಾರೆ ಅಂತ ಅದಿಲ್ಲ ಅಂದ್ರೆ ಅವ್ರು ಇಲ್ಲ ಅಂತ ನನ್ನ ಸೆಟ್ಟಲ್ಲಿ ಒಂದು ದಿನ ಈ ಚಟುವಟಿಕೆಗಳು ನಡೆದಿಲ್ಲ ನಾನು ಅವ್ರಿಗೇನು ಕೇಳಿಲ್ಲ ಏನೂ ಹೇಳಿಲ್ಲ ಅಂದರೆ ಅವರಾಗೇ ಕೊಟ್ಟ ಗೌರವ ಅದು ಹಾಗಾಗಿ ನಾನು ಈಗಲೂ ಕೂಡ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿಕೊಟ್ರು ನಮ್ಮ ಜೊತೇಲಿ ತುಂಬ ಪ್ರೀತಿಯಿಂದ ಇರೋರು ಅವ್ರದೇ ಪ್ರೊಡಕ್ಷನ್ ಹೇಗೆ ನಡಿಬೇಕೋ ಹಾಗೆ ನಡೆಸ್ಕೋತಾಯಿದ್ರು ಬುಯ್ಯವರೆಲ್ಲರೂ ಐ ಎಷ್ಟು ಗಂಟೆಗೆ ಬರೋದಿನೋ ಏನಂಗೆ ಏನಕ್ಕೆ ಬರ್ತೀರಾ ನೀವು ಬುಯ್ಯವರೆಲ್ಲರೂ ಆಮೇಲೆ ಮ್ಯಾನೇಜರ್ ಕರೆದು ಬೈಯೋರು ನಾಳೆ ಏನು ಲೊಕೇಶನ್ ಅಂತ ಅವರೇ ಕೇಳೋರು ಅವನು ಅಣ್ಣ ಅಲ್ಲೇ ಏನು ಲೊಕೇಶನ್ ಸೆಟ್ ಆಗಿಲ್ವಾ ಅವ್ರಿಗೆ ಫೋನ್ ಮಾಡೋರು ಇವರೇ ಲೊಕೇಶನ್ ಫಿಕ್ಸ್ ಮಾಡೋರು ಈ ಥರ ಜಾಲಿಯಾಗಿ ಅಂಬರೀಷ್ ಅವರು ನನ್ನ ಜೊತೇಲಿ ಕೆಲಸ ಮಾಡಿದ್ರು ಮರೆಯೋಕ್ಕಾಗೋದೇ ಇಲ್ಲ ಅದು